ಗೃಹ ಜ್ಯೋತಿ ಗ್ಯಾರಂಟಿ ಅರ್ಜಿ ಸಲ್ಲಿಕೆ ಮೂರು ದಿನ ಮುಂದೂಡಿಕೆಯಾಗಿದೆ ನಾಳೆ ಆರಂಭವಾಗಬೇಕಾಗಿದ್ದಂತ ಗೃಹಜ್ಯೋತಿ ಯೋಜನೆಯ ಅರ್ಜಿ ಸಲ್ಲಿಕೆಯನ್ನ ಮೂರು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಲಾಗಿದೆ ನಾಳೆಯಿಂದ ಗೃಹ ಜ್ಯೋತಿ ಗ್ಯಾರಂಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇತ್ತು ಆದರೆ ಅದನ್ನು ಮೂರು ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ ಪೋಸ್ಟ್ ಪೋನ್ ಆಗಿದೆ ನಾಳೆಯಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದಾಗಿತ್ತು ಆದರೆ ಕೆಲ ತಾಂತ್ರಿಕ ಸಮಸ್ಯೆ ಮತ್ತು ಇನ್ನಿತರ ಕಾರಣಗಳಿಂದ ಮುಂದೂಡಿಕೆ ಮಾಡಲಾಗಿದೆ ಇಂಧನ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಜೂನ್ ಹದಿನೆಂಟು ಅಥವಾ ಹತ್ತೊಂಬತ್ತರಿಂದ ಆನ್ಲೈನ್ ಅರ್ಜಿಗಳನ್ನ ಆರಂಭ ಮಾಡಬಹುದು ಹದಿನೈದನೇ ತಾರೀಕು ನಾಳೆಯಿಂದ ಆರಂಭವಾಗಬೇಕಾಗಿತ್ತು ಗೃಹಜ್ಯೋತಿ ಒಂದು ಗ್ಯಾರಂಟಿಯನ್ನು ಪಡ್ಕೊಳ್ಳೋದಿಕ್ಕೆ ಅದರ ಫಲಾನುಭವಿಗಳಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಡಾಕ್ಯುಮೆಂಟ್ಸ್ ಜೊತೆಗೆ ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ನಾಳೆಯಿಂದ ದಿನಾಂಕ ಶುರುವಾಗಿತ್ತು ಆದರೆ ತಾಂತ್ರಿಕ ದೋಷದಿಂದ ಟೆಕ್ನಿಕಲ್ ರೀಸನ್ಸಿಂದ ಮತ್ತು ಇನ್ನಿತರೆ ಕಾರಣಗಳಿಂದ ಮೂರು ದಿನಗಳ ಕಾಲ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಇನ್ನು ಕನ್ಫರ್ಮೇಶನ್ ಸಿಕ್ಕಿಲ್ಲ ಡೇಟ್ ಯಾವ ಡೇಟ್ ಇಂದ ಅರ್ಜಿಗಳನ್ನು ಹಾಕಬೇಕು ಅನ್ನೋ ಒಂದು ಕನ್ಫರ್ಮ್ಡ್ ಡೇಟ್ ಸಿಕ್ಕಿಲ್ಲ ಆದರೆ ಜೂನ್ ಹದಿನೆಂಟು ಅಥವಾ ಹತ್ತೊಂಬತ್ತರಿಂದ ಆನ್ಲೈನ್ ಅರ್ಜಿಗಳು ಆರಂಭವಾಗಬಹುದು ಆದರೆ ಕನ್ಫರ್ಮೇಶನ್ ಇಲ್ಲ ಹದಿನೆಂಟು ಹತ್ತೊಂಬತ್ತು ಕನ್ಫರ್ಮೇಶನ್ ಇಲ್ಲ ಆದರೆ ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕಿಂದ ಅರ್ಜಿಗಳು ಸಲ್ಲಿಕೆ ಮಾಡಲಿಕ್ಕೆ ಆರಂಭ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ನಾಳೆ ಸಲ್ಲಿಕೆ ಮಾಡಬೇಕಾಗಿದ್ದಂಥ ಅಥವಾ ನಾಳೆಯಿಂದ ಆರಂಭವಾಗಬೇಕಾಗಿದ್ದಂತಹ ಸಲ್ ಅರ್ಜಿಗಳ ಸಲ್ಲಿಕೆಯ ಒಂದು ಸಮಯ ಮೂರು ದಿನಗಳ ಕಾಲ ಪೋಸ್ಟ್ಪೋನ್ ಆಗಿದೆ ಸೊ ನಾಳೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಗೃಹಜ್ಯೋತಿ ಗ್ಯಾರಂಟಿ ಅರ್ಜಿ ಸಲ್ಲಿಕೆಗೆ ಮೂರು ದಿನ ಮುಂದೂಡಿಕೆ ಮಾಡಲಾಗಿದೆ ನಾಳೆ ಎಲ್ಲರೂ ಸಹ ಗೃಹಜ್ಯೋತಿ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅರ್ಜಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ತಾವು ಅದನ್ನು ಅಪ್ಲೋಡ್ ಮಾಡಬೇಕು ಆರ್ ಆರ್ ನಂಬರ್ ತಮ್ಮ ಕರೆಂಟ್ ಬಿಲ್ ಅಥವಾ ಮೀಟರ್ದು ಆಧಾರ್ ಆರ್ ಆರ್ ನಂಬರ್ ಏನಿದೆ ಎಲೆಕ್ಟ್ರಿಕ್ ಮೀಟರ್ ಏನಿದೆ ಅದರ ಆರ್ 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 ನಂಬರು ಮತ್ತು ಆಧಾರ್ ಕಾರ್ಡ್ ಹಾಗೆ ವೋಟರ್ ಐ ಡಿ ಮತ್ತು ಮನೆಯ ಏನೇನೋ ತಾವೇನು ರೆಂಟ್ ಅಲ್ಲಿದ್ರೆ ರೆಂಟ್ ಅಲ್ಲಿ ಏನಾದ್ರೂ ಇದ್ರೆ ಅದರ ಅಗ್ರಿಮೆಂಟ್ ಮನೆಯ ಅಗ್ರಿಮೆಂಟ್ ಇಷ್ಟುಗಳನ್ನು ಇಟ್ಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮನೆಯ ಇದು ಮೊಬೈಲ್ ಆದ್ರೂ ಆಗಿರಬಹುದು ಅಥವಾ ಸೈಬರ್ ಸೆಂಟರ್ ನಲ್ಲಾದ್ರೂ ಆಗಿರಬಹುದು ಹೋಗಿ ತಾವು ಅಪ್ಲೋಡ್ ಮಾಡಲಿಕ್ಕೆಲ್ಲ ರೆಡಿ ಆಗಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಮತ್ತೆ ಚೆಕ್ ಮಾಡ್ಕೊಂಡಿರಬಹುದು ತಾವು ಆಲ್ರೆಡಿ ತಮ್ಮ ಒಂದು ಯೂನಿಟ್ ಎಷ್ಟು ತಾವು ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಲ್ನಲ್ಲಿ ತುಂಬಾ ಕ್ಲಿಯರ್ ಆಗಿ ಯಾರು ಬೇಕಾದ್ರೂ ನೋಡಬಹುದು ಕನ್ಸಂಪ್ಷನ್ ಯೂನಿಟ್ಸ್ ಅಂತ ಇರುತ್ತೆ ಮಧ್ಯಭಾಗದಲ್ಲಿ ಬಿಲ್ ನ ಮಧ್ಯಭಾಗ ಒಂದು ಎಂಟರಿಂದ ಹತ್ತನೇ ಕಾಲಮ್ ಅಲ್ಲಿ ಕನ್ಸಂಪ್ಷನ್ ಯೂನಿಟ್ಸ್ ಅಂತ ಇರುತ್ತೆ ಅದ್ರ ಪಕ್ಕದಲ್ಲೇ ಎಷ್ಟು ಯೂನಿಟ್ ತಾವು ಕನ್ಸಂಪ್ಷನ್ ಮಾಡಿದ್ರು ಅನ್ನುವಂತದ್ದು ಸೊ ಸುಮಾರು ಒಂದು ಹತ್ತರಿಂದ ಹನ್ನೆರಡು ತಿಂಗಳ ಎಲೆಕ್ಟ್ರಿಕ್ ಬಿಲ್ ಇಟ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಇನ್ನೂರು ಯೂನಿಟ್ ಒಳಗಡೆ ಇತ್ತ ಅನ್ನುವಂಥದ್ದು ಸೊ ಹಾಗಾಗಿ ನಾಳೆಯಿಂದ ಅರ್ಜಿಗಳ ಸಲ್ಲಿಕೆ ಆಗಬೇಕಾಗಿತ್ತು ಅದು ಮೂರು ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಗೃಹಲಕ್ಷ್ಮಿ